ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಎಲ್ಲರನ್ನು ಕರೆದಿದ್ದೀರಾ, ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅಂತಾನೆ ಎಲ್ಲರನ್ನು ಕರೆದಿರೋದು. ಅಂದ್ರೆ ಅರ್ಥ ಆಗಲಿಲ್ಲ. ಹೇಳ್ತೀನಿ, ಗೌರಿ ಗಣೇಶ ಹಬ್ಬ ಬರ್ತಾರೆ, ಅದರ ಸೆಲೆಬ್ರೇಷನ್ ಬಗ್ಗೆ ಮಾತಾಡೋಣ ಅಂತ ಕರೆದಿದ್ದೆ. ಬಾಸ್, ಈ ಸಲ ಹಬ್ಬನ ಸುತ್ತಮುತ್ತ ಇರೋ 48 ಏರಿಯಾಗಳು ಕತ್ತಿ ಎತ್ತಿ ನೋಡ್ಬೇಕು. ಅಷ್ಟೇ ಅಲ್ಲ, ಸುತ್ತಮುತ್ತ ಇರೋ ಜನಗಳೆಲ್ಲ ಮೂಗಿನ ಮೇಲೆ ಬೆರಳಿಟ್ಟು ನೋಡ್ಬೇಕು ಬಾಸ್. ಆ ತರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋಣ ಬಾಸ್. ನನ್ನ ಹತ್ರ ಫುಲ್ ಪ್ಲಾನ್ ರೆಡಿ ಇದೆ. ರೂಪಾ, ಎಕ್ಸ್ಪ್ಲೈನ್ ಮಾಡು. ಹ್ಞೂ ಹೌದು ಸರ್, ಬೆಳಿಗ್ಗೆ ಗೌರಿ ಗಣೇಶ ಮೂರ್ತಿ ಕೂರಿಸೋದು, ಮನೆಗೆ ಸೆಲೆಬ್ರಿಟಿನ ಕರೆಸೋದು, ಸಂಜೆ ಡ್ಯಾನ್ಸ್, ಸಾಂಗ್, ಪಾರ್ಟಿ, ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್. ಅಷ್ಟೇ ಅಲ್ಲ ಸರ್, ವಿಸರ್ಜನೆ ಆದ್ಮೇಲೆ ಸೆಲೆಬ್ರಿಟಿ ಕೈನಲ್ಲೇ ನಮ್ಮ ಮನೆ ಗಾರ್ಡನ್ ಅಲ್ಲೇ ಅವ್ರ ಕೈಯಾರ ಗಿಡ ನಡೆಸೋದು. ಇದು ಜಸ್ಟ್ ಪ್ಲಾನ್ ಅಷ್ಟೇ ಸರ್, ಇದನ್ನ ಇನ್ನೂ ಅಪ್ಗ್ರೇಡ್ ಮಾಡಬಹುದು ಕೂಡ. ಅದೆಲ್ಲ ಏನು ಬೇಕಾಗಿಲ್ಲ. ಹಬ್ಬ ಗ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನ್ಸು ಹತ್ರ ಆಗಬೇಕು. ಹೇಗೆ ಹೇಳ್ತೀನಿ. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಗೌರಿ ಗಣೇಶ ಹಬ್ಬನ ಒಂದೇ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಆದರೆ ಅಂತರ ಯಾವಾಗಲೂ ಈ ಹಬ್ಬನ ತುಂಬ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತಿದ್ಲು. ಅವಳಿಗೆ ಹೇಗೆ ಬೇಕೋ ಹಾಗೆ ಸೆಲೆಬ್ರೇಟ್ ಮಾಡ್ತಿದ್ಲು. ಸೊ ನಮ್ಮ ಐಡಿಯಾಸ್ ಏನಿದ್ರು ಅದನ್ನು ಪಕ್ಕಕ್ಕಿಟ್ಟು ಈ ವರ್ಷ ಅಂತರ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ಲು ಅದೇ ರೀತಿ ಪ್ರತಿಯೊಂದು ಸ್ಟೆಪ್ಪು ಫಾಲೋ ಮಾಡಿ ಸೆಲೆಬ್ರೇಟ್ ಆಗಬೇಕು. ಮೋರವರ್, ಈ ಹಬ್ಬ ನನಗೆ ತುಂಬ ಸ್ಪೆಷಲ್, ಯಾಕಂದರೆ ಬಹಳ ವರ್ಷಗಳಾದಮೇಲೆ ಅಂತರ ವಾಪಸ್ ಬಂದಿದ್ದಾಳೆ, ಈ ಹಬ್ಬನ ಆಚರಿಸ್ತಾ ಇದ್ದೀವಿ. ಪ್ರೇಮ್ ಪ್ರಮೋದ್, ನೀವು ನೋಡಿದಿರಲ್ಲ ಅಂತರ ಹೇಗೆ ಆಚರಿಸ್ತಾ ಇತ್ತು ಅಂತ. ಹೌದಪ್ಪ, ಹಬ್ಬದ ಹಿಂದಿನ ದಿನ ಮನೆಯೆಲ್ಲ ಗೋಮೂತ್ರದಲ್ಲಿ ಸ್ವಚ್ಛ ಮಾಡೋದ್ರಿಂದ ಹಿಡಿದು ವಿಸರ್ಜನೆವರೆಗೂ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಎಲ್ಲ ಕೆಲಸ ಪರ್ಫೆಕ್ಟ್ ಆಗಬೇಕು. ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಸಹಿಸ್ಕೊಳ್ಳಲ್ಲ. ಏನು ಮಿಸ್ಟೇಕ್ ಆಗಲ್ಲ, ನೀವು ಆರಾಮಾಗಿರಿ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.